ನಮಸ್ಕಾರ ವೀಕ್ಷಕರೆ, 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಚೈತ್ರರಾಜ್, ನನ್ನ ಜೊತೆಗಿದ್ದಾರೆ ನನ್ನ ಕಲೀಗ್. ನಾನು ಪೃಥ್ವಿರಾಜ್ ಹಾರ್ನಳ್ಳಿ. ವೆಲ್ ವೀಕ್ಷಕರೆ, ದಿನದಲ್ಲಿ ನಡೆದಂತ ಪ್ರಮುಖ ಸುದ್ದಿಗಳನ್ನು ಇದೀಗ ಒಂದೊಂದೇ ನೋಡ್ತಾ ಹೋಗೋಣ. ಪ್ರಾಕೃತಿಕ ವಿಕೋಪಕ್ಕೆ ಟರ್ಕಿ ಸಿರಿಯಾ ದೇಶಗಳಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಎರಡು ದಿನಗಳಲ್ಲಿ ಎರಡು ದೇಶಗಳಲ್ಲಿ ನಾಲ್ಕು ಬಾರಿ ಪ್ರಬಲ ಭೂಕಂಪ ಸಂಭವಿಸಿದ್ದು ಸಾವಿನ ಸಂಖ್ಯೆ 4800 ಕ್ಕೂ ಅಧಿಕ ಮಂದಿ ಇದರಲ್ಲಿ ಮೃತಪಟ್ಟಿದ್ದಾರೆ. ಸುಮಾರು 15000 ಮಂದಿ ಗಾಯಗೊಂಡಿದ್ದಾರೆ. ಸಾವಿನ ಸಂಖ್ಯೆ 20000 ದಾಟಬಹುದು ಎಂದು ಅಂದಾಜಿಸಲಾಗಿದೆ. 4900 ಕಟ್ಟಡಗಳು ಸಂಪೂರ್ಣ ನೆಲಸಮಗೊಂಡಿವೆ. ಟರ್ಕಿಯಲ್ಲಿ ಸೋಮವಾರ ನಸುಕಿನ ಜಾವದಲ್ಲಿ 7.8 ತೀವ್ರತೆಯ ಭೂಕಂಪ ಸಂಭವಿಸಿದೆ. ಅದರ ಬೆನ್ನಲ್ಲೇ ಮತ್ತೆರಡು ಬಾರಿ ಭೂಕಂಪ ಸಂಭವಿಸಿತು. ಇಂದು ಮತ್ತೊಂದು ಬಾರಿ ಭೂಕಂಪ ಸಂಭವಿಸಿದೆ. ಟರ್ಕಿಯಲ್ಲಿ 1939 ರಲ್ಲಿ 7.8 ತೀವ್ರತೆಯ ಭೂಕಂಪ ಸಂಭವಿಸಿತು. ಆಗ ಪೂರ್ವ ಎರ್ಜಿಕನ್ ಪ್ರಾಂತ್ಯದಲ್ಲಿ ಸುಮಾರು 33000 ಮಂದಿ ದಾರುಣವಾಗಿ ಸಾವಿಗೀಡಾಗಿದ್ದಾರೆ. ಭೂಕಂಪದಿಂದ ನರಳ್ತಾ ಇರುವಂತ ಟರ್ಕಿಗೆ ಭಾರತ ನೆರವನ್ನು ನೀಡಿದೆ. ಟರ್ಕಿ ಜನರ ನೆರವಿಗೆ ಮುಂದಾಗಿದೆ. ಎನ್ಡಿಆರ್ಎಫ್ ಟೀಮ್, ಡಾಗ್ ಸ್ಕ್ವಾಡ್ ರವಾನಿಸಲಾಗಿದೆ. ತುರ್ತು ಆರೋಗ್ಯ ಸಲಕರಣೆ ಜೊತೆ ಎನ್ಡಿಆರ್ಎಫ್ ತೆರಳಿದೆ. ವಾಯುಸೇನೆಯ C-17 ವಿಮಾನದ ಮೂಲಕ ಸಿಬ್ಬಂದಿ ರವಾನಿಸಲಾಗಿದೆ. ಟರ್ಕಿ ಭೂಕಂಪ ನೆನೆದು ಮೋದಿ ಭಾವುಕರಾಗಿದ್ದರು. ಸಂಸದೀಯ ಮಂಡಳಿ ಸಭೆಯಲ್ಲಿ ಮೋದಿ ಗದ್ಗದಿತರಾಗಿದ್ದರು. ಭೀಕರ ಭೂಕಂಪದಿಂದ ಬಳಲ್ತಾ ಇರುವಂತ ಟರ್ಕಿಗೆ ಭಾರತ ಸಹಾಯವನ್ನು ಮಾಡಿದೆ. ಆದರೆ ಈ ವಿಚಾರದಲ್ಲೂ ಕೂಡ ಪಾಪಿ ಪಾಕಿಸ್ತಾನ ತನ್ನ ನೀಚ ಬುದ್ಧಿಯನ್ನು ತೋರಿಸಿದ ಈ ಭಿಕಾರಿ ದೇಶ. ಭಾರತದ ವಿಮಾನಕ್ಕೆ ಏರ್ ಸ್ಪೇಸ್ ನೀಡಲಿಕ್ಕೆ ಚೀನಾ ನಿರಾಕರಿಸಿದೆ. ಹೌದು, ಟರ್ಕಿಗೆ ಸಹಾಯ ಮಾಡಲಿಕ್ಕೆ ಭಾರತದ ವಿಮಾನ ಹೊರಟಿತ್ತು. ಆ ವಿಮಾನ ಪಾಕಿಸ್ತಾನ ಮೂಲಕ ಹೋಗಿದ್ದರೆ ಬೇಗ ಹೋಗ್ಬೋದಿತ್ತು. ಆದರೆ ಭಾರತದ ವಿಮಾನಕ್ಕೆ ಪಾಕ್ ಏರೋಸ್ಪೇಸ್ ನಿರಾಕರಣೆಯನ್ನು ಮಾಡಿದೆ. ಅದರಿಂದ ಇರಾನ್ ಮಾರ್ಗವಾಗಿ ಭಾರತದ ವಿಮಾನ ಸಾಗಿದೆ. ಈ ಬಿಕಾರಿ ದ್ವೇಷದ ಬುದ್ಧಿ ಈಗ ಗೊತ್ತಾಗ್ತಾ ಇದೆ. ಈಗ ಆಲ್ರೆಡಿ ಜಗತ್ತಿಗೆ ಗೊತ್ತಿರುವಂಥದ್ದು, ಮಾಡಿದ್ದುಣ್ಣ ಮಾರಾಯ ಅನ್ನುವ ರೀತಿಯಲ್ಲಿ ಎರಡೊತ್ತಿನ ಊಟಕ್ಕೂ ಕೂಡ ಪರಿತಪಿಸ್ತಾ ಇರುವಂಥ ಸಂದರ್ಭದಲ್ಲೂ ಕೂಡ ತನ್ನ ನೀಚ ಬುದ್ಧಿಯನ್ನು ಬಿಟ್ಟಿಲ್ಲ ಪಾಪಿ ಪಾಕಿಸ್ತಾನ. ಯೋಗಿ ಆದಿತ್ಯನಾಥ್ ಒಬ್ಬ ಗೂಂಡ, ಕಾಮನ್ ಥಗ್ ಎಂದು ಕಾಂಗ್ರೆಸ್ ಸಂಸದ ರಾಹುಲ್ ಗಾಂಧಿ ಹೇಳಿದ್ದಾರೆ ಎನ್ನಲಾಗಿದೆ. ಯೋಗೇಂದ್ರ ಯಾದವ್ ಆಯೋಜಿಸಿದ್ದ ಸಭೆಯಲ್ಲಿ ಭಾಗಿಯಾಗಿದ್ದ ರಾಹುಲ್ ಗಾಂಧಿ, ಕೇಸರಿ ವಸ್ತ್ರ ಧರಿಸಿದವರೆಲ್ಲ ಧಾರ್ಮಿಕ ನಾಯಕರಲ್ಲ, ಯಾವ ಧರ್ಮವೂ ದ್ವೇಷದ ಬಗ್ಗೆ ಹೇಳಲ್ಲ, ಯುಪಿ ಸಿಎಂ ಯೋಗಿ ಧಾರ್ಮಿಕ ನಾಯಕರಲ್ಲ ಅಂತ ಹೇಳಿದ್ರಂತೆ. ಜೊತೆಗೆ ಬಿಜೆಪಿ ಅಧರ್ಮ ಮಾಡ್ತಾ ಇದೆ ಅಂತ ಹೇಳಿದ್ರಂತೆ. ಕಾಂಗ್ರೆಸ್ ನಾಯಕರು ತಮ್ಮ ಪಕ್ಷದ ಚಿಹ್ನೆಯನ್ನೇ ಬದಲಿಸಿದ್ದಾರೆ. ಕಾಂಗ್ರೆಸ್ ಚಿಹ್ನೆಯಲ್ಲಿರುವಂಥ ಹಸ್ತದಲ್ಲಿ ಮೂರು ರೇಖೆಗಳಿವು. ಆದರೆ ಆ ಮೂರು ಗೆರೆಗಳು ಸರಿಯಲ್ಲ ಅಂತ ಸಂಖ್ಯಾಶಾಸ್ತ್ರಜ್ಞರು ಸಲಹೆಯನ್ನು ನೀಡಿದರಂತೆ. ಇದೇ ಕಾರಣಕ್ಕೆ ಪ್ರಜಾಧ್ವನಿ ಪ್ರಮೋಷನ್ನಲ್ಲಿರುವಂಥ ಹಸ್ತದ ಚಿಹ್ನೆಯಲ್ಲಿ ಮೂರು ರೇಖೆಯ ಮೇಲೆ ಮತ್ತೊಂದು ಗೆರೆಯನ್ನು ಎಳೆಯಲಾಗಿದೆ. ಅದೃಷ್ಟಕ್ಕಾಗಿ ಡಿಕೆ ಶಿವಕುಮಾರ್ ಹಸ್ತದ ರೇಖೆಯನ್ನೇ ಬದಲಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನಾನು ಹಿಂದೂ ಧರ್ಮದವನು, ಹಿಂದೂ ಧರ್ಮದ ಬಗ್ಗೆ ನಾನು ಮಾತನಾಡಿಲ್ಲ, ಹಿಂದೂ ಧರ್ಮವನ್ನ ವಿರೋಧ ಮಾಡಿಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿದ ಅವರು, ಹಿಂದೂ ಮುಸ್ಲಿಮರ ಕೊಲೆ ಆಗಲು ಬಿಜೆಪಿ ಕಾರಣ, ಪರೇಶ್ ಮೆಸ್ತಾ ಕೊಲೆಯಾದಾಗ ದೊಡ್ಡ ಗಲಾಟೆ ಮಾಡಿದ್ರು, ಬಿಜೆಪಿಯವರು ಸುಳ್ಳು ಹೇಳ್ತಾರೆ, ಅವರು ಹೇಳುವ ಸುಳ್ಳಿಗೆ ಉತ್ತರ ಕೊಡ್ತಾ ಕೂರಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಬಹಳ ನಾನು ಹಿಂದೂ ಧರ್ಮದವನು, ಹಿಂದೂ ಧರ್ಮದ ಬಗ್ಗೆ ನಾನು ಮಾತಾಡಿಲ್ಲ, ವಿರೋಧನೆ ಮಾಡಿಲ್ಲ. ಗೊತ್ತಾಯ್ತಾ, ಹಿಂದೂ ಯಾವ ಧರ್ಮದಲ್ಲಿ ಕೊಲೆ ಮಾಡಿ ಹಿಂಸೆ ಮಾಡಿ ಅಂತ ಹೇಳ್ತಾರಪ್ಪ? ನಾವೆಲ್ಲ ಹಿಂದೂಗಳಲ್ವಾ? ನಾವೆಲ್ಲ ಹಿಂದೂ ಧರ್ಮ ಪಾಲನೆ ಮಾಡೋರಲ್ವಾ? ಗೊತ್ತಾಯ್ತಾ? ಹಾಗೆ ಬೇರೆ ಧರ್ಮದಲ್ಲೂ ಕೂಡ ಮರ್ಡರ್ಗಳಾಗಲಿಕ್ಕೆ ಕಾರಣ ಅವರೇ ಬಿಜೆಪಿ RSS-ನವರು. ಈಗ ಫಾರ್ ಎಕ್ಸಾಂಪಲ್, ಪರೇಶ್ ಮೆಸ್ತಾ ಅಂತ ಮರ್ಡರ್ ಆಗಿದೆ ಅಂತ ದೊಡ್ಡ ಗಲಾಟೆ ಮಾಡಿದ್ರು, CBI ಕೊಟ್ಟೆ ನಾನು. ಏನಾಯ್ತು ಅದು? ಈ ತರ ಸುಳ್ಳು ಹೇಳ್ತಾರೆ ಅವರು. ಅವ್ರು ಸುಳ್ಳು ಹೇಳೋದಕ್ಕೆಲ್ಲ ಉತ್ತರ ಕೊಡ್ತಾ ಕೂತ್ಕೊಳ್ಳೋಕ್ಕಾಗಲ್ಲ. ನಾನು 8 ಕೇಸ್ಗಳನ್ನ
ನಾನು ಹಿಂದೂ ಆದರೆ ಹಿಂದುತ್ವ ಒಪ್ಪಲ್ಲ ಎಂದಿದ್ದಂತ ಸಿದ್ದರಾಮಯ್ಯನವರಿಗೆ ಮಂತ್ರಾಲಯ ಮಠದ ಸುಬುಧೇಂದ್ರ ತೀರ್ಥ ಸ್ವಾಮೀಜಿಗಳು ತಿರುಗೇಟನ್ನು ಕೊಟ್ಟಿದ್ದಾರೆ. ನಾನು ಹಿಂದೂ ಅಂದಮೇಲೆ ಹಿಂದುತ್ವವನ್ನು ಆಧರಿಸಲೇಬೇಕು. ಹಿಂದುತ್ವ ವಿಚಾರದಲ್ಲಿ ಅವರಿಗೆ ಸ್ವಲ್ಪ ಭೇದ ಇರಬಹುದೇ ಹೊರತು ಹಿಂದೂಗಳೆಲ್ಲರೂ ಕೂಡ ಹಿಂದುತ್ವವನ್ನು ಆಧರಿಸಲೇಬೇಕು. ಹಿಂದೂಗಳಲ್ಲಿ ಇರುವುದೇ ಹಿಂದುತ್ವ ಅಂತ ಸ್ವಾಮೀಜಿ ಹೇಳಿದರು. ಹಿಂದುತ್ವ ಬೇರೆ, ಹಿಂದೂ ಧರ್ಮ ಬೇರೆ. ನನ್ನನ್ನು ಯಾವಾಗಲೂ ಹಿಂದೂ ಧರ್ಮದ ವಿರೋಧಿ, ಹಿಂದೂ ವಿರೋಧಿ. ನಾನು ಯಾವತ್ತೂ ಹಿಂದೂ ಧರ್ಮದ ವಿರೋಧಿನೂ ಅಲ್ಲ, ನಾನು ಕೂಡ ಹಿಂದೂನೇ. ಆದರೆ ಮನುವಾದದ ವಿರೋಧಿ, ಹಿಂದುತ್ವದ ವಿರೋಧಿ ಅಂತಕ್ಕಂಥದ್ದನ್ನು ಹಿಂದೂ ಧರ್ಮಕ್ಕೆ ವಿರೋಧ ಇಲ್ಲ. ಮತ್ತು ಯಾವುದಾದ್ರು ಧರ್ಮದಲ್ಲಿ ಕೊಲೆ ಹಿಂಸೆಗೆ ಪ್ರೋತ್ಸಾಹ ಇದೆಯಾ? ಆದರೆ ಮನುವಾದ ಇದೆಯಲ್ಲ, ಹಿಂದುತ್ವ ಇದೆಯಲ್ಲ, ಕೊಲೆ ಹಿಂಸೆ ತಾರತಮ್ಯಕ್ಕೆ ಪ್ರೋತ್ಸಾಹ ಕೊಡ್ತದೆ. ಈ ದ್ವಂದ್ವ ಹೇಳಿಕೆ ಅನ್ನುವಂಥದ್ರಲ್ಲಿ ಸ್ವಲ್ಪ ಅರ್ಥವೇ ಇಲ್ಲ. ನಾನು ಹಿಂದೂ ಅಂತಂದಮೇಲೆ ಹಿಂದುತ್ವವನ್ನು ಆಧರಿಸಲೇಬೇಕು. ಯಾವ ಹಿನ್ನೆಲೆಯಲ್ಲಿ ಅವರು ಆ ಭಾವನೆಯನ್ನು ಹೇಳ್ತಾರೆ ಅಥವಾ ಯಾವುದೇ ಒಂದು ಹಿಂದುತ್ವದ ವಿಚಾರದಲ್ಲಿ ಅವರಿಗೆ ಸ್ವಲ್ಪ ಅಭಿಪ್ರಾಯ ಭೇದ ಇರ್ಬೋದೇ ಹೊರತು ಹಿಂದೂಗಳೆಲ್ಲರೂ ಹಿಂದುತ್ವವನ್ನು ಆಧರಿಸಲೇಬೇಕು. ಹಿಂದೂಗಳಲ್ಲಿ ಇರತಕ್ಕಂಥದ್ದು ಹಿಂದುತ್ವ. ಆದ್ದರಿಂದ ನನ್ನ ತಾಯಿ ಅನ್ನೋದು ಅವಳು ನಿಸ್ಸಂತಾನ ಉಳ್ಳವಳು ಅನ್ನೋದು ಇದು ಎಷ್ಟು ಅಪಹಾಸ್ಯವೋ. ತಾಯಿ ಅಂತಂದಮೇಲೆ ಆಕೆಗೆ ಸಂತಾನ ನೀನು ಅಂತ ಆಯ್ತಲ್ಲ. ಅಂದಮೇಲೆ ನಾನು ಹಿಂದೂ ಅಂತಂದಮೇಲೆ ಹಿಂದುತ್ವದ ಬಗ್ಗೆ ನಾವು ಗೌರವವನ್ನು ತೋರಲೇಬೇಕು, ಆಧರಿಸಬೇಕು. ಯಾವುದಾದ್ರು ವಿಚಾರದಲ್ಲಿ ಭಿನ್ನಾಭಿಪ್ರಾಯಗಳಿದ್ರೆ ಅದನ್ನು ವಿಚಾರ ವಿನಿಮಯ ಮಾಡಿಕೊಂಡು ಅದು ಪರಿಹರಿಸಿಕೊಳ್ಬೇಕೇ ಹೊರತು ಹಿಂದೂ ಅಂತೇಳಿ ಹಿಂದುತ್ವವನ್ನು ವಿರೋಧಿಸ್ತೇನೆ ಅಂತ ಹೇಳೋದು ಅದು ಅರ್ಥಹೀನ ಅಂತ. ರಾಜ್ಯ ಬಿಜೆಪಿಯದ್ದು ನಪುಂಸಕ ಸರ್ಕಾರ ಎಂದು ಟ್ವೀಟ್ ಮಾಡಿದ್ದ ಕುಮಾರಸ್ವಾಮಿಗೆ ಸಿಟಿ ರವಿ ಟಾಂಗ್ ಕೊಟ್ಟಿದ್ದಾರೆ. ನಮಗೆ ಅವರಷ್ಟು ಸಾಮರ್ಥ್ಯವಿಲ್ಲ ಅಂತ ನಾವು ಮೊದಲೇ ಒಪ್ಪಿಕೊಂಡಿದ್ದೇವೆ. ನಮ್ಮದು ಮನೆಯೊಳಗಿನ ಸಾಮರ್ಥ್ಯ, ಅವರದ್ದು ಮನೆ ಊರು ದಾಟಿದ ಸಾಮರ್ಥ್ಯ. ಅವರು ವೈಯಕ್ತಿಕವಾಗಿ ಹೇಳಿದ್ದಾರೋ ಅಥವಾ ರಾಜಕೀಯವಾಗಿ ಹೇಳಿದ್ದಾರೋ ಗೊತ್ತಿಲ್ಲ. ರಾಜಕೀಯವಾಗಿ ಹೇಳಿದ್ರೆ ಬಿಜೆಪಿ ತನ್ನ ಸಾಮರ್ಥ್ಯವನ್ನು ಸಾಬೀತು ಮಾಡುತ್ತಲೇ ಬಂದಿದೆ. ಸಿಎಂ ಆಗಿದ್ದಾಗ ಜೆಡಿಎಸ್ ಭದ್ರಕೋಟೆಯಲ್ಲೇ 100 ಕೋಟಿ ಖರ್ಚು ಮಾಡಿ ಮಗನನ್ನು ಗೆಲ್ಲಿಸಲು ಆಗಲಿಲ್ಲ ಅಂತ ಠಕ್ಕರ್ ಕೊಟ್ಟಿದ್ದಾರೆ. ಚಿಕ್ಕವಾಗಿ ಏನಾರು ಹೇಳಿದರೆ ಖಂಡಿತ ನಾವು ಅವರಷ್ಟು ಸಾಮರ್ಥ್ಯ ಇರೋರಲ್ಲ ಅಂತ ಹಿಂದೆನೇ ಒಪ್ಕೊಂಡ್ಬಿಟ್ಟಿದ್ದೀವಿ. ಇನ್ನು ರಾಜಕೀಯವಾಗಿ ಅವ್ರು ಹೇಳಿದರೆ ಮಂಡ್ಯದಂಥ ಜನತಾದಳದ ಭದ್ರಕೋಟೆಯಲ್ಲಿ ಮುಖ್ಯಮಂತ್ರಿಯಾಗಿದ್ದಾಗ ಮಗನನ್ನು ಎಲ್ಲ ಶ್ರಮ ಹಾಕಿಯೂ ಕೂಡ 100 ಕೋಟಿ ಖರ್ಚು ಮಾಡಿದರೂ ಕೂಡ ಗೆಲ್ಲಿಸ್ಕೊಳ್ಳೋಕ್ಕಾಗಲಿಲ್ಲ. ಅದಕ್ಕೆ ಅವ್ರು ಏನು ಹೇಳ್ತಾರೆ, ರಾಜಕೀಯ ದೃಷ್ಟಿ ಇಟ್ಕೊಂಡು ನಪುಂಸಕ ಅನ್ನೋ ಪದನ ಬಳಸಿದರೆ ದೇವೇಗೌಡರು ಅವ್ರನ್ನ ಇಳಿ ವಯಸ್ಸಿನಲ್ಲಿ ತುಮಕೂರಿನಲ್ಲಿ ನಿಲ್ಲಿಸಿ ಎರಡೂ ಪಕ್ಷ ಸೇರಿ ಕಾಂಗ್ರೆಸ್ಸು ಮತ್ತು ಜನತಾದಳ ಎರಡೂ ಸೇರಿ ಗೆಲ್ಲಿಸ್ಕೊಳ್ಳೋಕ್ಕಾಗಲಿಲ್ಲ. ಅದನ್ನು ಏನು ಹೇಳಬೇಕು ನಾವು, ಏನಂತ ಕರಿಬೇಕು? ರಾಜಕೀಯ ದೃಷ್ಟಿಯಿಂದ ಹೇಳೋದಾದರೆ ಮಾತ್ರ ಹೇಳಿದ್ದೀನಿ. ಇನ್ನು ಅವ್ರ ವೈಯಕ್ತಿಕ ಕಾರಣಕ್ಕೆ ಹೇಳೋದಾದರೆ ಅವರಷ್ಟು ಸಾಮರ್ಥ್ಯ ಇಲ್ಲಿ ನಮಗಿಲ್ಲ ಅಂತ ಒಪ್ಕೊಂಡ್ಬಿಟ್ಟಿದ್ದೀವಿ. ರಾಜಕೀಯ ದೃಷ್ಟಿಯಿಂದ ಹೇಳೋದಾದರೆ ಬಿಜೆಪಿ 25+1 26 ಸೀಟ್ ಗೆಲ್ಲೋದ್ರ ಮೂಲಕ ತನ್ನ ಸಾಮರ್ಥ್ಯವನ್ನು ತೋರಿಸಿದೆ. ಅದು ರಾಜಕೀಯ ಸಾಮರ್ಥ್ಯ. ವೈಯಕ್ತಿಕವಾಗಿ ಅರಕಲಗೂಡು ಜೆಡಿಎಸ್ನ ಶಾಸಕ ಎಟಿ ರಾಮಸ್ವಾಮಿ ಅತಂತ್ರರಾಗಿದ್ದಾರೆ. ಎ ಮಂಜುಗೆ ಅರಕಲಗೂಡು ಜೆಡಿಎಸ್ ಟಿಕೆಟ್ ಫಿಕ್ಸ್ ಆಗಿದೆ. ಇನ್ನೊಂದು ಕಡೆ ಎಟಿ ರಾಮಸ್ವಾಮಿ ಕಾಂಗ್ರೆಸ್ ಸೇರುವಂಥ ಚಿಂತನೆಯಲ್ಲಿದ್ದರು. ಆದರೆ ಕಾಂಗ್ರೆಸ್ನಿಂದ ಎಟಿ ರಾಮಸ್ವಾಮಿಗೆ ಟಿಕೆಟ್ ಸಿಗೋದು ಅನುಮಾನ ಅಂತೆ. ಅರಕಲಗೂಡಿನಿಂದ ಸಿದ್ದರಾಮಯ್ಯ ಆಪ್ತ ಕೃಷ್ಣೇಗೌಡಗೆ ಕಾಂಗ್ರೆಸ್ ಟಿಕೆಟ್ ಸಿಗುವಂತೆ ನಿರೀಕ್ಷೆ ಇದೆ. ಆದ್ದರಿಂದ ಎಟಿ ರಾಮಸ್ವಾಮಿ ಕಾಂಗ್ರೆಸ್ ಸೇರುವ ಆಸೆ ಕೈಬಿಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದ್ದು ಎಟಿಆರ್ಗೆ ಬಿಜೆಪಿ ನಾಯಕರು ಗಾಳ ಹಾಕ್ತಾ ಇದ್ದಾರಂತೆ. ಬಟ್ ಬಿಜೆಪಿಯಿಂದ ಅಲ್ಲಿ ಯೋಗ ರಮೇಶ್ ಅವರು ಕಳೆದ ಬಾರಿ ನಿಂತ್ಕೊಂಡಿದ್ರು, ಈ ಬಾರಿನೂ ಕೂಡ ಸಾಕಷ್ಟು ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಕಾದ್ ನೋಡಬೇಕು ಅರಕಲಗೂಡಿನ ಎಟಿ ರಾಮಸ್ವಾಮಿಯವರಿಗೆ ಕೊಡ್ತಾರಾ ಅಥವಾ ಯೋಗ ರಮೇಶ್ ಅವರಿಗೆ ಮತ್ತೆ ಟಿಕೆಟ್ ಸಿಗುತ್ತಾ ಅಂತ. ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಚನ್ನಪಟ್ಟಣ ಕಾಂಗ್ರೆಸ್ ನಗರಸಭಾ ಸದಸ್ಯರು ಸಿಡಿದೆದ್ದಿದ್ದಾರೆ. ವಾಸಿಲ್ ಅಲಿ ಖಾನ್ ಹಾಗೂ ಅವರ ತಂಡ ಚನ್ನಪಟ್ಟಣದಲ್ಲಿ ಕಸದ ಸಮಸ್ಯೆ ಹೆಚ್ಚಾಗಿದೆ. ಆದರೆ ಶಾಸಕರು ನಮ್ಮ ಕೈಗೆ ಸಿಗ್ತಾ ಇಲ್ಲ, ಅವರು ರಾಜ್ಯ ಸುತ್ತುತ್ತಾ ಇದ್ದಾರೆ. ಅವರ ಪಕ್ಷವೇ ನಗರಸಭೆ ಆಡಳಿತ ಮಾಡ್ತಾ ಇದೆ, ಆದರೂ ಸಹ ಯಾವುದೇ ಕೆಲಸಗಳು ಆಗ್ತಾ ಇಲ್ಲ. ಆದಷ್ಟು ಬೇಗ ಕಸದ ಸಮಸ್ಯೆ ಬಗೆಹರಿಸಲಿ ಅಂತ ಒತ್ತಾಯಿಸಿದ್ದಾರೆ. ಸುಮಾರು 15 ದಿವಸದಿಂದ ಕಸ ವಿಲೇವಾರಿ ಆಗ್ತಾ ಇಲ್ಲ. ಕೂಡಲೇ ಇದ್ರ ಬಗ್ಗೆ ಗಮನ ಹರಿಸಿ ಕಸ ವಿಲೇವಾರಿ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ನಾನು ನಾವೆಲ್ಲ ನಗರಸಭಾ ಸದಸ್ಯರು ಸೇರಿ ಆಗಿಸ್ತಾ ಇದ್ದೀವಿ. ಇಲ್ಲಿ ಸ್ಥಳೀಯ ಶಾಸಕರಿಲ್ಲ, ಸ್ಥಳೀಯ ಶಾಸಕರ ಈಗ ನಮಗೆ ಅಂತಾ ಒಂಥರ ಈಗ ಕಾಣ್ತಾ ಇದೆ. ಯಾಕಂದ್ರೆ ಈಗ ಅವರು ಒಬ್ಬ ರಾಜ್ಯ ಅಧ್ಯಕ್ಷರು, ಅವರು ಪೂರ್ತಿ ರಾಜ್ಯ ಸುತ್ತಾಡ್ತಾ ಇದ್ದಾರೆ. ಆ ದೃಷ್ಟಿಯಲ್ಲಿ ಈಗ ಶಾಸಕರನ್ನು ಎಲ್ಲೋಗ ಶಾಸಕರು ಹುಡಿಕೊಂಡು ಈಗ ಅವ್ರ ಪಕ್ಷದವರು ಆಡಳಿತ ಮಾಡ್ತಾರೆ. ಅವ್ರ ಗಮನಕ್ಕೆ ತರಬಹುದು ತಂದಿ
ಯಾವುದೇ ಜಾತಿಯ ಬಗ್ಗೆ ಹೀನಾಯವಾಗಿ ಮಾತನಾಡಬಾರದು ಅಂತ ಜೆಡಿಎಸ್ ಶಾಸಕ ಡಿಸಿ ತಮ್ಮಣ್ಣ ಹೇಳಿದ್ದಾರೆ. ಮದ್ದೂರಿನಲ್ಲಿ ಮಾತನಾಡಿದಂತ ಅವರು ಎಚ್ ಡಿ ಕುಮಾರಸ್ವಾಮಿ ಹೇಳಿಕೆಗೆ ಅವರು ಒಂದು ರೀತಿಯಾಗಿ ಸಮರ್ಥನೆ ಮಾಡಿಕೊಂಡು ತೇಪೆ ಹಚ್ಚುವಂತ ಕೆಲಸವನ್ನು ಮಾಡಿದ್ದಾರೆ. ದೇಶಕ್ಕೆ ಬ್ರಾಹ್ಮಣರು ಸಂಸ್ಕಾರವನ್ನು ಕೊಟ್ಟಿದ್ದಾರೆ. ಉತ್ತಮ ಗುಣಗಳನ್ನು ರೂಢಿಸಿಕೊಂಡು ಬ್ರಾಹ್ಮಣತ್ವ ಪಡೆದಂಥವರು. ಯಾವ ಜಾತಿಗೆ ಸೇರಿದರೂ ಕೂಡ ಆತ ಬ್ರಾಹ್ಮಣ ಅಂತ ಹೇಳಿದ್ರು. ಬ್ರಾಹ್ಮಣತ್ವ ಬೇರೆ, ಬ್ರಾಹ್ಮಣ ಜಾತಿಯೇ ಬೇರೆ ಅಂತ ಅವರು ಹೇಳಿರುವಂಥದ್ದು. ಕುಮಾರಸ್ವಾಮಿಯವರು ಯಾವ ಅರ್ಥದಲ್ಲಿ ಹೇಳಿಕೆ ನೀಡಿದ್ದಾರೋ ಗೊತ್ತಿಲ್ಲ, ಆದರೆ ಹೀನಾಯವಾಗಿ ಮಾತನಾಡಬಾರದು ಅಂತ ಹೇಳಿದ್ದಾರೆ. ಇದರಲ್ಲಿ ಅರ್ಥದಲ್ಲಿ ಹೇಳಿದ್ರೂ ಗೊತ್ತಿಲ್ಲ. ನಾನಂತೂ ಬ್ರಾಹ್ಮಣರ ವಿರೋಧಿ ಅಲ್ಲ, ಬ್ರಾಹ್ಮಣರ ಸಂಸ್ಕೃತಿಯನ್ನು ನಾನು ಭಾಳ ಇಷ್ಟಪಡುವಂಥವನು. ಅದರಿಂದ ಯಾಕೆಂದರೆ ಸುಸಂಸ್ಕೃತರು ಈ ದೇಶದಲ್ಲಿ ಒಂದು ಏನಾದರೂ ಸಂಸ್ಕೃತಿ ಮತ್ತು ಸಂಸ್ಕಾರ ಇದೆಲ್ಲವನ್ನು ಈ ದೇಶಕ್ಕೆ ಕೊಟ್ಟಿದ್ದರೆ ಆ ಇಂದಿನ ತಲೆಮಾರಿನಿಂದ ಬಂದಂಥವರೇ ಕೊಟ್ಟಿರ್ತಕ್ಕಂಥವ್ರು, ನಮ್ಮ ಋಷಿಮುನಿಗಳು ಎಲ್ಲ ಕೊಟ್ಟಿದ್ದಾರೆ. ಬ್ರಾಹ್ಮಣ ಅಂದರೆ ಒಂದು ಜಾತಿಗೆ ಸೀಮಿತ ಅಲ್ಲ, ಯಾರು ಬ್ರಾಹ್ಮಣತ್ವವನ್ನು ನಿಜವಾಗಿ ಪಾಲಿಸ್ತವರು ಅವರು ಬ್ರಾಹ್ಮಣರು. ಬ್ರಾಹ್ಮಣರ ಜಾತಿಯಲ್ಲಿ ಹುಟ್ಟಿದವರೆಲ್ಲ ಬ್ರಾಹ್ಮಣರಲ್ಲ ಏನು ಸ್ವಾಮಿ ಅಲ್ವೇ? ಅದು ಯಾವ ಅರ್ಥದಲ್ಲಿ ಹೇಳಿದಾರೋ ಗೊತ್ತಿಲ್ಲ. ನಾವು ಅದನ್ನು ಮಾತನಾಡಬಾರ್ದು. ಅದನ್ನು ನಾನು ಯಾವುದೇ ಜಾತಿಗೆ ಬಂದಾಗ ಮಾತಾಡೋದನ್ನು ನಾವು ಕಡಿಮೆ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ನಾವೆಲ್ಲ ಜನತಾ ಪರಿವಾರ ಬಿಟ್ಟು ಪಕ್ಷ ಸೇರದಿದ್ರೆ ಬಿಜೆಪಿ ಅಧಿಕಾರಕ್ಕೆ ಬರ್ತಾ ಇರಲಿಲ್ಲ ಅಂತ ವಿಜಯಪುರ ಸಂಸದ ರಮೇಶ್ ಜಿಗಜಿಣಗಿ ಹೇಳಿದ್ದಾರೆ. ನಾನು ಸೇರಿದಂತೆ ಹಲವಾರು ಜನ ಜನತಾದಳದಲ್ಲಿ ಮುಂದುವರೆದಿದ್ರೆ ಒಂದು ಸಲ ಕಾಂಗ್ರೆಸ್, ಮತ್ತೊಂದು ಸಲ ಜನತಾದಳ ಅಧಿಕಾರಕ್ಕೆ ಬರ್ತಾ ಇತ್ತು, ಬಿಜೆಪಿ ಅಧಿಕಾರಕ್ಕೆ ಬರ್ತಾ ಇರಲಿಲ್ಲ ಅಂತ ಹೇಳಿದ್ದಾರೆ. ರಾಜ್ಯದಲ್ಲಿ ದಲಿತರು ಮುಖ್ಯಮಂತ್ರಿಯಾಗಬೇಕು ಅಂತ ನಾನು ಸಾಯೋವರೆಗೂ ಬೊಬ್ಬೆ ಹೊಡಿತೀನಿ ಅನ್ನುವ ಮೂಲಕ ಬಿಜೆಪಿಯಲ್ಲೂ ದಲಿತ ಸಿಎಂ ಕೂಗೆಬ್ಬಿಸಿದ್ದಾರೆ. ಮಾತುಗಳಲ್ಲಿ ನಾನು ಈ ಪಕ್ಷಕ್ಕೆ ಫಸ್ಟ್ ಮೊದಲನೇ ಮನುಷ್ಯ ಈ ಪಕ್ಷಕ್ಕೆ ಬಂದವ, ಭಾರತೀಯ ಜನತಾ ಪಕ್ಷಕ್ಕೆ. ದಲಿತರು ಅಷ್ಟೇ ಅಲ್ಲ, ಯಾವ ಲಿಂಗಾಯತರು ಕೂಡ ಅಲ್ಲಿ ಜಾಯ್ನ್ ಆಗಿರಲಿಲ್ಲ. ನಮ್ಮ ಜನತಾ ಪರ ಹಿಂದಿನ ಪರಿವಾರದಾಗಿರ್ತಕ್ಕಂಥ ದೇವೇಗೌಡನ ಪಕ್ಷ ನಾನು ಸೇರಿದ್ರೆ ಇವತ್ತು ಅಧಿಕಾರಕ್ಕೆ ಬರ್ತಿದ್ರೆ ಭಾರತೀಯ ಜನತಾ ಪಕ್ಷದ ಜನ ನಾನು ಹೌದು, ನಾನು ಸ್ವಲ್ಪ ದೂರದೀನಿ. ನಾನು ಅದಕ್ಕೂ ಅಲ್ಲ ಇದು ಕೆಟ್ಟವರು, ನನಗೆ ಅಭಿಮಾನದ ನನ್ನ ಪಕ್ಷದ ಬಗ್ಗೆ ಅಭಿಮಾನದ. ಒಂದು ದಿವಸನೂ ಕೂಡ ನಾನು ಪಕ್ಷದ ಬಗ್ಗೆ ಕೆಟ್ಟ ಅಭಿಪ್ರಾಯ, ಕೆಟ್ಟ ಮಾತುಗಳನ್ನು ಎಲ್ಲೂ ಕೂಡ ನಾನು ಆಡಿಲ್ಲ. ಯಾವುದು ನಿರ್ಣಯಗಳಾಗಲಿಲ್ಲ, ನಿರ್ಣಯಗಳಾಗೋದಿಲ್ಲ, ಸರ್ಕಾರದಾಗ ಸರಿಯಾಗಿ ನಡೆದಿಲ್ಲ ಅನ್ನೋ ಕಾರಣಕ್ಕೆ ಸ್ವಲ್ಪ ಇದು ಬೇಡ. ಹೌದಪ್ಪ, ಇಚ್ಛಾ ಇಟ್ಟಿದ್ದೇವಪ್ಪ, ಬತ್ತ ಒಂದು ಚಾರಣೆ ಬಂದಿಲ್ಲ ಬಾರಣೆ, ಇನ್ನೂ ಚಲೋ ಆಯ್ತು ಬಿಡು ಅತ್ತೇವೆ ಅಷ್ಟೇ. ಆದರೆ ಬೇಕೇ ಅಂತ ನಮ್ಮ ನಾ ಯಾವತ್ತೂ ಕೂಡ ಜೀವನದಾಗ ಅಪೇಕ್ಷೆ ಮಾಡಿಲ್ಲ. ಟಿಕೆಟ್ ಗಲಾಟೆ ಆಗುವ ಭೀತಿಯಿಂದ ದಾವಣಗೆರೆ ಕಾಂಗ್ರೆಸ್ ಮುಖಂಡರು ಆಣೆ ಪ್ರಮಾಣವನ್ನು ಮಾಡಿಸಿದ್ದಾರೆ. ಹರಿಹರದಲ್ಲಿ ನಡೆದಂಥ ಸಭೆಗೆ ಚುನಾವಣೆ ಉಸ್ತುವಾರಿಯಾಗಿ ಮಹಾರಾಷ್ಟ್ರದ ಕಾಂಗ್ರೆಸ್ನ ಶಾಸಕಿ ಪ್ರಣತಿ ಶಿಂದೆ ಬಂದಿದ್ದರು. ವೇಳೆ ಅಭ್ಯರ್ಥಿ ಯಾರು ಎಂಬುದನ್ನು ಘೋಷಣೆ ಮಾಡುವಂತೆ ಕಾರ್ಯಕರ್ತರು ಪಟ್ಟಣ ಹಿಡಿದಿದ್ದರು. ಇದನ್ನು ಅರಿತಂಥ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಎಚ್ ಬಿ ಮಂಜಪ್ಪ ಅಭ್ಯರ್ಥಿ ಮತ್ತು ಕಾರ್ಯಕರ್ತರಿಗೆ ಆಣೆ ಪ್ರಮಾಣವನ್ನು ಮಾಡಿಸಿದ್ದಾರೆ. ಹರಿಹರ ಕ್ಷೇತ್ರದಲ್ಲಿ 9 ಜನ ಟಿಕೆಟ್ ಆಕಾಂಕ್ಷಿಗಳಿದ್ದಾರೆ. ಯಾರಿಗೆ ಟಿಕೆಟ್ ಕೊಟ್ಟರೂ ಕೂಡ ಅತಿ ಹೆಚ್ಚು ಮತಗಳಿಂದ ಗೆಲ್ಲಿಸಿಕೊಂಡು ಬರುವಂತೆ ಪ್ರಮಾಣವನ್ನು ಮಾಡಿಸಿದ್ದಾರೆ. ಅಲ್ಲಿ ಹಾಲಿ ಶಾಸಕ ರಾಮಪ್ಪ ಅವರು ಆಲ್ರೆಡಿ ಇದ್ದಾರೆ, ನೋಡಬೇಕು ಏನು ಮಾಡ್ತಾರೆ ಅಂತ. ಈ ರೀತಿಯಾದಂಥ ಆಣೆ ಪ್ರಮಾಣ ನೀವು ಮೊನ್ನೆ ನೋಡಿದಿರಿ ಕೋಲಾರದ ಜಿಲ್ಲೆಯಲ್ಲಿ. ಅಲ್ಲಿ ಮುನಿರತ್ನ ಅವರು ಪ್ರಮಾಣವನ್ನು ಮಾಡಿಸಿದ್ದು ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿದೆ. ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಹಲವು ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ಕೊಟ್ಟರು. ನಮ್ಮ ಕ್ಲಿನಿಕ್, 2 ಹೊಸ ಶಾಲೆ ಉದ್ಘಾಟನೆ, ನವನಂದಿನಿ ಉದ್ಯಾನವನ, ಬಿಬಿಎಂಪಿ ರೆಫರಲ್ ಆಸ್ಪತ್ರೆ, ಕಮಲಾನಗರದಲ್ಲಿ ಬಿಬಿಎಂಪಿ ಪ್ರೌಢಶಾಲೆ ಸೇರಿದಂತೆ ಹಲವು ಕಾಮಗಾರಿಗಳಿಗೆ ಚಾಲನೆ ನೀಡಿದ್ದಾರೆ. ಇಂದಿನಿಂದ ನಮ್ಮ ಕ್ಲಿನಿಕ್ ಆರೋಗ್ಯ ಕೇಂದ್ರಗಳು ಜನಸೇವೆಗೆ ಮುಕ್ತವಾಗಲಿವೆ. ಕಾಲ ಬದಲಾವಣೆ ಆಗಿದೆ. ಈಗ ಸರ್ಕಾರಿ ಶಾಲೆ ಆಗಲಿ ಆಸ್ಪತ್ರೆ ಆಗಲಿ ಜನ ವಿಶ್ವಾಸ ಇಟ್ಟು ಬರ್ತಾ ಇದ್ದಾರೆ. ಕಾಲ ಬದಲಾವಣೆ ಆಗಿದೆ. ಅದೊಂದು ಕಾಲ ಇತ್ತು. ನೀವು ಹಿಂದೆಲ್ಲ ಈ ಥರದ ಶಾಲೆಗಳನ್ನು ಬಿಬಿಎಂಪಿಯಲ್ಲಿ ಆಗುತ್ತೆ ಅಂತ ಕನಸು ಮನಸ್ಸಲ್ಲಿ ಇರಲಿಲ್ಲ, ಇವತ್ತಾಗಿದೆ. ಅದೇ ರೀತಿ ಆಸ್ಪತ್ರೆಗಳು ಅಪ್ಗ್ರೇಡ್ ಆಗಿದೆ. ಇವತ್ತು 108 ನಮ್ಮ ಕ್ಲಿನಿಕ್ಕನ್ನು ಉದ್ಘಾಟನೆ ಮಾಡ್ತಾ ಇದ್ದೇವೆ. ಅವು ಆಧುನಿಕವಾಗಿರುವಂಥದ್ದು. ಕ್ಲಿನಿಕ್ ಅಂದರೆ ಬರೀ ಕ್ಲಿನಿಕ್ ಇಲ್ಲ, ಅದರಲ್ಲಿ ಚಿಕ್ಕ ಲ್ಯಾಬು ಕೂಡ ಇದೆ. ಶುಗರು ಬಿಪಿ ಎಲ್ಲ ಟೆಸ್ಟ್ ಮಾಡುವಂಥ ಲ್ಯಾಬು ಇದೆ. ಹೀಗಾಗಿ ಸರ್ಕಾರದ ಒಂದು ಚಿಂತನೆ ಮತ್ತು ಅನುಷ್ಠಾನದಲ್ಲಿ ಇವತ್ತು ಬಹಳಷ್ಟು ಉತ್ತಮಗೊಂಡಿದ್ದರಿಂದ ಜನರ ವಿಶ್ವಾಸ. ಬಳ್ಳಾರಿ ನಗರದ ವಾರ್ಡ್ ನಂಬರ್ 30 ವಟ್ಟಪ್ಪಗೇರಿಯಲ್ಲಿ ಬೀದಿ ನಾಯಿಗಳು 30 ಹೆಚ್ಚು ಜನರ ಮೇಲೆ ದಾಳಿಯನ್ನು ಮಾಡಿವೆ. ಮಹಿಳೆಯರು, ಮಕ್ಕಳು ಸೇರಿದಂತೆ 7 ಜನರಿಗೆ ಗಂಭೀರ ಗಾಯಗಳಾಗಿದ್ದು ಉಳಿದವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಗಾಯಾಳುಗಳನ್ನು ವಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಪಾಲಿಕೆ ಆಯುಕ್ತ ರುದ್ರೇಶ್ ಭೇಟಿಯನ್ನು ನೀಡಿ ಮಾತುಕತೆಯನ್ನು ನಡೆಸಿದ್ದಾರೆ. ಈ ದಾಳಿಯಿಂದ ಜನರು ಆತಂಕಕ್ಕೀಡಾಗಿದ್ದಾರೆ. ಪಾಲಿಕೆ ಸಿಬ್ಬಂದಿ ಬೀದಿ ನಾಯಿಗಳನ್ನು ಹಿಡಿಯಲಿಕ್ಕೆ ಬೆಳಗ್ಗೆಯಿಂದಲೇ ಕಾರ್ಯಾಚರಣೆಯನ್ನು ಆರಂಭಿಸಿದ್ದಾರೆ.
ಫುಡ್ ಪಾಯ್ಸನ್ ಇಂದ ಆಸ್ಪತ್ರೆಗೆ ದಾಖಲಾಗಿದ್ದ ಮಂಗಳೂರಿನ ನರ್ಸಿಂಗ್ ಕಾಲೇಜ್ ಹಾಸ್ಟೆಲ್ ವಿದ್ಯಾರ್ಥಿಗಳನ್ನು ಡಿಸ್ಚಾರ್ಜ್ ಮಾಡಲಾಗಿದೆ. ಚಿಕನ್ ಕಬಾಬ್ ಹಾಗೂ ಗೀ ರೈಸ್ ತಿಂದಿದ್ದ ಸುಮಾರು 137 ವಿದ್ಯಾರ್ಥಿಗಳು ಅಸ್ವಸ್ಥರಾಗಿದ್ದರು. ಪ್ರಾಥಮಿಕ ಚಿಕಿತ್ಸೆ ಬಳಿಕ ಎಲ್ಲರನ್ನ ಮನೆಗೆ ಕಳುಹಿಸಲಾಗಿದೆ. ರಾತ್ರಿ ಮನೆಗೆ ನುಗ್ಗಿದ್ದಂಥ ಖತರ್ನಾಕ್ ಕಳ್ಳರು 15 ಮೇಕೆ ಒಂದು ಕುರಿಯನ್ನ ಕದ್ದಂಥ ಘಟನೆ ದೊಡ್ಡಬಳ್ಳಾಪುರದಲ್ಲಿ ನಡೆದಿದೆ. ಲಿಂಗನಹಳ್ಳಿಯ ನಾಗೇಶ್ ಎಂಬುವರಿಗೆ ಸೇರಿದಂಥ ಮನೆಗೆ ನುಗ್ಗಿದಂಥ ಕಳ್ಳರು ಯಾರೂ ಹೊರಗೆ ಬಾರದಂತೆ ಮನೆಯ ಬಾಗಿಲಿಗೆ ಚಿಲ್ಕವನ್ನು ಹಾಕಿದ್ದಾರೆ. ಬಳಿಕ ಮೇಕೆಗಳನ್ನು ಎತ್ಕೊಂಡು ಓಡಿದ್ದಾರೆ. ಇನೋವಾ ಕಾರ್ನಲ್ಲಿ ಬಂದು ಕಳ್ಳತನ ಮಾಡಿರುವಂತಹ ಶಂಕೆ ವ್ಯಕ್ತವಾಗಿದೆ. ಹಣಕಾಸು ವಿಷಯಕ್ಕೆ ಹಾಸನದಲ್ಲಿ ಯುವಕನನ್ನ ಕಿಡ್ನಾಪ್ ಮಾಡಿದ್ದಾರೆ ಎನ್ನಲಾಗಿದೆ. ಸರ್ವಿಸ್ ಸ್ಟೇಷನ್ನಲ್ಲಿ ನಡೆಸ್ತಾ ಇದ್ದಂತಹ ಲಿಖಿತ್ ಗೌಡಗೆ 5 ತಿಂಗಳ ಹಿಂದೆ ವಿವಾಹವಾಗಿತ್ತು. ಲಿಖಿತ್ನಿಂದ ಸಾಗರ್ ಎಂಬಾತ 2.5 ಲಕ್ಷ ಸಾಲ ಪಡೆದಿದ್ದ. ಬಳಿಕ ಲಿಖಿತ್ ಚೆಕ್ ಬೌನ್ಸ್ ಕೇಸನ್ನು ಹಾಕಿದ್ದ. ಜೊತೆಗೆ ಸಾಗರ್ನ ಸ್ಕೂಟರ್ನ ಲಿಖಿತ್ ತೆಗೆದುಕೊಂಡು ಬಂದಿದ್ದ. ಬಳಿಕ ಹಣ ಕೊಡೋದಾಗಿ ಕರೆಸಿಕೊಂಡು ಕಿಡ್ನಾಪ್ ಮಾಡಿದ್ದಾರೆ ಅಂತ ಲಿಖಿತ್ ಕುಟುಂಬ ಆರೋಪ ಮಾಡಿದೆ. ಚಿನ್ನ ಬೆಳ್ಳಿ ತಯಾರಕರ ನಡುವೆ ಗಲಾಟೆ ನಡೆದಂತಹ ಘಟನೆ ಮೈಸೂರಲ್ಲಿ ನಡೆದಿದೆ. ಶೇಕಡ 4% ವೇಸ್ಟೇಜ್ನಲ್ಲಿ ಚಿನ್ನ ತಯಾರಿಸುವಂತಹ ಆಫರ್ ನೀಡಲಾಗಿತ್ತು. ಸಾಮಾನ್ಯವಾಗಿ ಶೇಕಡ 5% ವೇಸ್ಟೇಜ್ನಲ್ಲಿ ಆಭರಣ ತಯಾರಿಸ್ತಾರೆ. ಆದ್ರಿಂದ ನೂತನ್, ಚೇತನ್, ಮನೋಜ್ ಮೇಲೆ ಆಭರಣ ತಯಾರಕರೇ ಗುಂಪು ಕಟ್ಕೊಂಡು ಬಂದು ಹಲ್ಲೆಯನ್ನ ನಡೆಸಿದ್ದಾರೆ. ಬೆಂಗಳೂರಿನ ಸಿಂಗಸಂದ್ರ ವಾರ್ಡ್ನ ರಸ್ತೆಗಳು ಡಾಂಬಾರನ್ನೇ ಕಂಡಿಲ್ಲ. ಹೌದು, ಬಿಬಿಎಂಪಿ ವ್ಯಾಪ್ತಿಯ ಸಿಂಗಸಂದ್ರದಲ್ಲಿ ಡಾಂಬಾರು ಇಲ್ಲದೆ ರಸ್ತೆಗಳು ತುಂಬೆಲ್ಲ ಗುಂಡಿ ಬಿದ್ದಿವೆ. ಧೂಳು ತುಂಬಿದ ರಸ್ತೆಗಳಲ್ಲಿ ಸಾಕಲು ವಾಹನ ಸವಾರರು ಹರಸಾಹಸ ಪಡ್ತಿದ್ದಾರೆ. ಸ್ವಚ್ಛತೆ ಇಲ್ಲದೆ ಚರಂಡಿಗಳು ಗಬ್ಬು ನಾರ್ತಾ ಇವೆ. ರಸ್ತೆ ಇಕ್ಕೆಲಗಳಲ್ಲಿ ಕಸದ ರಾಶಿ ಹಾಕಲಾಗಿದೆ. ಆದ್ದರಿಂದ ಸೂಕ್ತ ಮೂಲಭೂತ ಸೌಕರ್ಯ ಒದಗಿಸಲು ಸ್ಥಳೀಯರು ಒತ್ತಾಯಿಸಿದ್ದಾರೆ. ವೆಲ್ಕಮ್ ಬ್ಯಾಕ್. ಉಳಿದ 10 ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ತಮಿಳುನಾಡಿನ ಕೃಷ್ಣಗಿರಿಯಲ್ಲಿ ಸೈನಿಕರು ಹಾಗೂ ಸಾರ್ವಜನಿಕರ ನಡುವೆ ನಡುರಸ್ತೆಯಲ್ಲಿ ಬೀದಿ ರಂಪಾಟ ಆಗಿದೆ. ಸೇನಾ ವಾಹನ ಓವರ್ಟೇಕ್ ಮಾಡಿದಂತ ತಮಿಳುನಾಡು ಸಾರಿಗೆ ಬಸ್ ಚಾಲಕನ ಮೇಲೆ ಸೈನಿಕರು ಹಲ್ಲೆಯನ್ನು ಮಾಡಿದ್ದಾರೆ ಎನ್ನುವಂಥದ್ದು ಆರೋಪ. ಬೆಂಗಳೂರಿನಿಂದ ಬೆಂಗಳೂರು ಕಡೆಗೆ ಸೇನಾ ಸಲಕರಣೆಗಳನ್ನು ಹೊತ್ತು ವಾಹನ ಸಾಗ್ತಾ ಇತ್ತು. ಇದಕ್ಕೆ 2 ಸೇನಾ ವಾಹನಗಳ ಎಸ್ಕಾರ್ಟ್ ನೀಡಲಾಗಿತ್ತು. ಈ ವಾಹನವನ್ನು ತಮಿಳುನಾಡು ಸಾರಿಗೆ ಓವರ್ಟೇಕ್ ಮಾಡಿದೆ. ಇದರಿಂದ ಸೈನಿಕರು ಚಾಲಕನ ಮೇಲೆ ಹಲ್ಲೆಯನ್ನು ಮಾಡಿದ್ದಾರಂತೆ. ಸೈನಿಕರ ಈ ವರ್ತನೆಗೆ ಬಸ್ನಲ್ಲಿದ್ದಂಥ ಪ್ರಯಾಣಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ರಾಯಚೂರಿನ ಐತಿಹಾಸಿಕ ಸುಕ್ಷೇತ್ರ ಅಮರೇಶ್ವರ ಕ್ಷೇತ್ರದಲ್ಲಿ ಹುಂಡಿ ಎಣಿಕೆ ಕಾರ್ಯ ನಡೆಯಿತು. ಮುಜರಾಯಿ ಮತ್ತು ಧಾರ್ಮಿಕ ದತ್ತಿ ಇಲಾಖೆಯಿಂದ ಹುಂಡಿ ಎಣಿಕೆ ನಡೆದಿತ್ತು. 6 ತಿಂಗಳಲ್ಲಿ 32 ಲಕ್ಷಕ್ಕೂ ಹೆಚ್ಚು ಹಣ ಜಮೆಯಾಗಿದೆ. ಪ್ರತಿ 6 ತಿಂಗಳಿಗೊಮ್ಮೆ ಹುಂಡಿ ಎಣಿಕೆ ನಡೆಯುತ್ತೆ. ಜಾತ್ರೆಗೂ ಮುನ್ನ ಮತ್ತು ಜಾತ್ರೆ ಬಳಿಕ ಹುಂಡಿ ಎಣಿಕೆ ಕಾರ್ಯ ಮಾಡಲಾಗುತ್ತೆ. ಕಬಿನಿ ಹಿನ್ನೀರಿನಲ್ಲಿ ಜಿಂಕೆಯೊಂದನ್ನು ಮೊಸಳೆ ಬೆನ್ನತ್ತಿದೆ. ಆ ರಣರೋಚಕ ದೃಶ್ಯಗಳು ಕ್ಯಾಮೆರಾ ಕಣ್ಣಲ್ಲಿ ಸೆರೆಯಾಗಿದೆ. ಮೊಸಳೆ ಬೆನ್ನತ್ತಿದ್ದನ್ನು ನೋಡಿದಂತ ಜಿಂಕೆ ಕಷ್ಟಪಟ್ಟು ಫಾಸ್ಟ್ ಆಗಿ ಈಜ್ಕೊಂಡು ಹೋಗಿ ದಡವನ ಸೇರಿ ಪ್ರಾಣವನ್ನು ಉಳಿಸಿಕೊಂಡಿದೆ. ಪ್ರವಾಸಿಗರ ಕ್ಯಾಮೆರಾದಲ್ಲಿ ಈ ದೃಶ್ಯ ಸೆರೆಯಾಗಿದೆ. ಉಡುಪಿಯ ವಿಶ್ವನಾಥ ಕ್ಷೇತ್ರದ ನಾರಾಯಣ ಸಭಾಭವನದಲ್ಲಿ ಒಂದು ಮದುವೆ ನಡೆದಿದೆ. ಸಾಮಾನ್ಯ ಮದುವೆಯಾಗಿದ್ದರೆ ಸುದ್ದಿ ಆಗ್ತಾ ಇರಲಿಲ್ಲ. ಬದಲಿಗೆ ಮದುವೆ ಮಂಟಪಕ್ಕೆ ನವಜೋಡಿ ಕೊಟ್ಟ ವಿಭಿನ್ನ ಎಂಟ್ರಿಯೇ ಭಾರಿ ಸದ್ದು ಮಾಡ್ತಾ ಇದೆ. ರಾಜೇಶ್ ಹಾಗೂ ಗೀತಾ ಜೋಡಿ ಜೆಸಿಬಿಯಲ್ಲಿ ಆಗಮಿಸಿ ಗಮನ ಸೆಳೆದಿದ್ದಾರೆ. ನಾಯಂಡಳ್ಳಿ ರಿಂಗ್ ರೋಡ್ಗೆ ಇಂದು ಅಧಿಕೃತವಾಗಿ ಪುನೀತ್ ರಾಜ್ಕುಮಾರ್ ಹೆಸರನ್ನು ನಾಮಕರಣ ಮಾಡಲಿಕ್ಕೆ ಬೃಹತ್ ವೇದಿಕೆ ಸಿದ್ಧವಾಗಿದೆ. ಬಾನದಾರಿಯಲ್ಲಿ ಪುನೀತ್ ಪಯಣ ಹೆಸರಿನಲ್ಲಿ ಕಾರ್ಯಕ್ರಮ ನಡೆಯಲಿದ್ದು ಪುನೀತ್ ರಾಜ್ಕುಮಾರ್ ರಸ್ತೆಯನ್ನು ಸಿಎಂ ಉದ್ಘಾಟನೆ ಮಾಡಲಿದ್ದಾರೆ. ಅಂದರೆ ಹೆಸರಿಡ್ತಾ ಇದ್ದಾರೆ ಅಷ್ಟೇ. ಈಗ ಆಲ್ರೆಡಿ ಆ ರಸ್ತೆ ಈಗ ಆಲ್ರೆಡಿ ಯೂಸ್ನಲ್ಲಿರುವಂಥದ್ದು. ಇನ್ನು ಶಿವರಾಜ್ಕುಮಾರ್, ಸುದೀಪ್ ಸೇರಿದಂತೆ ಸಾಕಷ್ಟು ಜನ ಗಣ್ಯರು ಭಾಗಿಯಾಗಿದ್ದಾರೆ.